ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್. ಧನುರ್ಮಾಸ ಆಲ್ರೆಡಿ ಶುರುವಾಗಿದೆ. ಎಷ್ಟೋ ಜನರು ಧನುರ್ಮಾಸದ ಪೂಜೆಯನ್ನು ಇಷ್ಟು ದಿನ ಮಾಡುತ್ತೇನೆ, ಅಷ್ಟು ದಿನ ಮಾಡುತ್ತೇನೆ ಎಂದು ಅಂದುಕೊಂಡಿರುತ್ತಾರೆ. ಹಾಗೆಯೇ ಶುರು ಕೂಡ ಮಾಡಿರುತ್ತಾರೆ ಅಲ್ವಾ? ಆದರೆ ಕೆಲವರಿಗೆ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಸ್ ಇಂದ ಧನುರ್ಮಾಸದ ಪೂಜೆಯನ್ನು ಮಾಡುವುದಕ್ಕೆ ಆಗುತ್ತಿರುವುದಿಲ್ಲ. ಪೂಜೆಯನ್ನು ಮಾಡುವುದಕ್ಕೆ ಇಷ್ಟ ಇದ್ದರೂ ಹೆಲ್ತ್ ಪ್ರಾಬ್ಲಮ್ಸಿಂದ ಧನುರ್ಮಾಸದ ಪೂಜೆಯನ್ನು ಮಾಡುವುದಕ್ಕೆ ಆಗುತ್ತಿರುವುದಿಲ್ಲ. ಇನ್ನು ಕೆಲವರಿಗೆ ಪ್ರತಿದಿನ ಹೋಗಿ ಧನುರ್ಮಾಸದ ಪೂಜೆಯನ್ನು ಮಾಡುವುದಕ್ಕೆ ಆಗುತ್ತಿರುವುದಿಲ್ಲ. ಜೊತೆಗೆ ಹೆಲ್ತ್ ಪ್ರಾಬ್ಲಮ್ಸ್ ಇರುವುದರಿಂದ ತಣ್ಣೀರಿನ ಸ್ನಾನವನ್ನು ಮಾಡುವುದಕ್ಕೂ ಆಗುತ್ತಿರುವುದಿಲ್ಲ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರುತ್ತದೆ. ಈ ಎಲ್ಲ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ಸಲಹೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಧನುರ್ಮಾಸದ ಪೂಜೆಯನ್ನು ಮಾಡುವುದಕ್ಕೆ ಆಗದವರು ಈ ವಿಶೇಷವಾದ ದಿನ ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ಸಾಕು, ಧನುರ್ಮಾಸದ ಪೂಜೆಯನ್ನು ಮಾಡಿದ ಪೂರ್ಣ ಫಲ ಸಿಗುತ್ತದೆ. ಧನುರ್ಮಾಸದ ಪೂಜೆ ಎಂದರೆ ಮುಖ್ಯವಾಗಿ ಮಾಡಬೇಕಾದ ಕೆಲಸ ಅಶ್ವತ್ಥಕಟ್ಟೆಯನ್ನು ಸುತ್ತುವುದು. ಅಶ್ವತ್ಥಕಟ್ಟೆಯನ್ನು ಸುತ್ತುವಾಗ ಅರಳಿ ಮರವನ್ನು ಮುಟ್ಟಿ ಸುತ್ತುವಂತಿಲ್ಲ, ನೆನಪಿರಲಿ. ಆದರೆ ಶನಿವಾರ ಮಾತ್ರ ಅಶ್ವತ್ಥಕಟ್ಟೆಯನ್ನು ಮುಟ್ಟಿ ಸುತ್ತಬಹುದು, ಮುಟ್ಟಿ ನಮಸ್ಕರಿಸಿ ಸುತ್ತಬಹುದು. ಧನುರ್ಮಾಸದಲ್ಲೇ ಅಲ್ಲ, ಯಾವುದೇ ದಿನ ಯಾವುದೇ ಮಾಸದಲ್ಲೇ ಆಗಲಿ ಅಶ್ವತ್ಥಕಟ್ಟೆಯನ್ನು ಸುತ್ತುವಾಗ ಅರಳಿ ಮರವನ್ನು ಮುಟ್ಟಿ ಸುತ್ತಬಾರದು. ಆದರೆ ಶನಿವಾರ ಮಾತ್ರ ಮುಟ್ಟಿ ಸುತ್ತಬಹುದು. ಶನಿವಾರ ಬಿಟ್ಟು ಉಳಿದ ದಿನಗಳಲ್ಲಿ ದಾರಿದ್ರ ಲಕ್ಷ್ಮಿ ಅರಳಿ ಕಟ್ಟೆಯಲ್ಲಿ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ. ಸೋ ಹಾಗಾಗಿ ಶನಿವಾರ ಬಿಟ್ಟು ಬೇರೆ ದಿನಗಳಲ್ಲಿ ಅರಳಿ ಕಟ್ಟೆಯನ್ನು ಸುತ್ತುವಾಗ ಅರಳಿ ಮರವನ್ನು ಮುಟ್ಟಿ ಸುತ್ತಬಾರದು. ಶನಿವಾರ ಯಾಕೆ ಅರಳಿ ಕಟ್ಟೆಯನ್ನು ಸುತ್ತಬೇಕು ಎಂದರೆ ಆ ದಿನ ಮಾತ್ರ ತಾಯಿ ಮಹಾಲಕ್ಷ್ಮಿ ಜೊತೆಗೆ ವಿಷ್ಣು ಪರಮಾತ್ಮ ಇಬ್ಬರು ಅರಳಿ ಕಟ್ಟೆಯಲ್ಲಿ ನೆಲೆಸಿರುತ್ತಾರಂತೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಧನುರ್ಮಾಸದಲ್ಲಿ ತಾಯಿ ಮಹಾಲಕ್ಷ್ಮಿ ಜೊತೆಗೆ ವಿಷ್ಣು ಪರಮಾತ್ಮನ ಪೂಜೆಯನ್ನು ಮಾಡುವುದು ತುಂಬ ಒಳಿತು. ಸೋ ಹಾಗಾಗಿ ಅರಳಿ ಕಟ್ಟೆಯನ್ನು ಶನಿವಾರ ಸುತ್ತುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ. ಆದರೆ ಶನಿವಾರ ಬಿಟ್ಟು ಬೇರೆ ದಿನ ಅರಳಿ ಕಟ್ಟೆಯನ್ನು ಸುತ್ತಬಹುದು, ಅರಳಿ ಕಟ್ಟೆಯನ್ನು ಮುಟ್ಟಿ ಸುತ್ತಬಾರದು. ಸ್ವಲ್ಪ ದೂರ ನಿಂತುಕೊಂಡೇ ಪೂಜೆಯನ್ನು ಮಾಡಿ ಬರಬೇಕಾಗುತ್ತದೆ. ಶನಿವಾರದ ದಿನ ಅರಳಿ ಕಟ್ಟೆಯನ್ನು ಪೂಜೆ ಮಾಡುವಾಗ ಅರಳಿ ಮರದ ಹತ್ತಿರ ಕೂತು ಅರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಪೂಜೆಯನ್ನು ಮಾಡಿ ಎರಡು ಮಣ್ಣಿನ ದೀಪಗಳನ್ನು ಹಚ್ಚಿ ಪೊಂಗಲ್ ನೈವೇದ್ಯವನ್ನು ಸಮರ್ಪಿಸಿ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ದೇವರಲ್ಲಿ ಬೇಡಿಕೊಳ್ಳುತ್ತಾ ಪ್ರಾರ್ಥನೆಯನ್ನು ಮಾಡಿಕೊಂಡು ಬರಬಹುದು. ಆದರೆ ಧನುರ್ಮಾಸದ ಪೂಜೆಯನ್ನು ಮಾಡುವುದಕ್ಕೆ ಆಸೆ ಇರುವವರು ಶನಿವಾರದ ಒಂದೇ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅರಳಿ ಕಟ್ಟೆಯನ್ನು ಸುತ್ತಿ ಪೂಜೆಯನ್ನು ಮಾಡಿ ಬರುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಇನ್ನು ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ವಯಸ್ಸಾದವರು ಧನುರ್ಮಾಸದ ಪೂಜೆಯನ್ನು ತಣ್ಣೀರಿನ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗಿರುವುದರಿಂದ ಯೋಚನೆ ಮಾಡಬೇಕಾಗುತ್ತದೆ. ನಿಮ್ಮ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಧನುರ್ಮಾಸದ ಪೂಜೆಯನ್ನು ಬೇಕಾದರೆ ಕೈ ಬಿಡಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಧನುರ್ಮಾಸದ ಪೂಜೆಯನ್ನು ಮಾಡಬಹುದು. ಇನ್ನು ಕೆಲವರಿಗೆ ತಣ್ಣೀರಿನ ಸ್ನಾನ ಮಾಡಿದರೆ ಆರೋಗ್ಯ ಕೆಡುತ್ತದೆ. ಅಂಥವರು ಏನಪ್ಪ ಮಾಡಬೇಕು ಅಂದರೆ ತಣ್ಣೀರಿನ ಸ್ನಾನವನ್ನು ಮಾಡುವುದಕ್ಕೆ ಆಗದಿರುವವರು ಕಾಯಿಸಿದ ನೀರಿಗೆ ಸ್ವಲ್ಪ ಅಂದರೆ ಒಂದು ಚಿಟಿಕೆ ಅರಿಶಿನ, ಒಂದು ಕಲ್ಲು ಉಪ್ಪನ್ನು ಹಾಕಿ ಸ್ನಾನವನ್ನು ಮಾಡಿಕೊಂಡು ಧನುರ್ಮಾಸದ ಪೂಜೆಯನ್ನು ಮಾಡಬಹುದು. ಧನುರ್ಮಾಸದ ಪೂಜೆಯನ್ನು ಪ್ರತಿದಿನ ಮಾಡುವುದಕ್ಕೆ ಆಗದವರು ವಾರಕ್ಕೆ ಒಮ್ಮೆ ಶನಿವಾರ ಮಾಡಬಹುದು. ಜೊತೆಗೆ ತಣ್ಣೀರಿನ ಸ್ನಾನವನ್ನು ಮಾಡುವುದಕ್ಕೆ ಆಗದವರು ಬಿಸಿ ನೀರಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿಕೊಂಡು ಧನುರ್ಮಾಸದ ಪೂಜೆಯನ್ನು ಮಾಡುವುದಕ್ಕೆ ಹೋಗಬಹುದು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.